जय जन्म पार्वतीपति शिव हर हर महादेव। सिद्धलिंग यल्लिंग सिद्धरामेश्वर त्रिमूर्ति घनाशपड़ नम बाली मृगराजन महास्वामी दिव्यार चरण कमल जन्म जन्मांतर जन्म जन्मांतर सेवे सल्लिसुत्त समर्थ सद्गुरु यल्लिंगेश्वर महाप्रभु दिव्यार चरण कमल जन्म जन्मांतर जन्म जन्मांतर सेवे सल्लिसुत्त अदरंते मडगळिगे भागियागुवंत मठदवन भागकोळ्ळुत्तिरुव समस्त भक्तादिगळ मनदल्लिरुवंत भक्तिगे शरणु शरणार्थि शरणु शरणार्थि शरणु शरणार्थि। ಇವತ್ತಿನ ಮಹಾಮಡದ ವಿಷಯ ಪರಮಾತ್ಮನ ಧನ್ಯವಾದ ಮಾಡಪ್ಪ ಪರಮಾತ್ಮನ ಯಾವಾಗಲೂ ಹೇ ಪರಮಾತ್ಮ ಅನಂತ ಕರ್ಪದ ಅಂತ ಯಾವಾಗಲೂ ಅಂತಾರು ಈ ಮಾತು ಬಹುದಾಗ ಯಾವಾಗಲೂ ನಮ್ಮ ಭಾವದಾಗ ಬರ್ತಾ ಇಲ್ಲಿ ಯಾಕೆ ಈ ವಿಷಯ ಹೇಳಕ್ಕೆ ಇಚ್ಛೆಪಡ್ತಂತ ಕೇಳಿದ್ರೆ ಈ ಭೂದೊಳಗೆ ಆ ಪರಂಪಿತ ಪರಮಾತ್ಮ ನಮಗೆಲ್ಲರಿಗೆ ಬಹಳ ಕೊಟ್ಟು ನೋಡೇನ ಒಂದು ದೀಸ್ ಕೊಟ್ಟಿಲ್ಲ ಹಾರ ದೀಸ್ ಕೊಟ್ಟನ ಯಾರಿಗೆ ಬುದ್ಧಿ ಯಾರಿಗೆ ಜ್ಞಾನ ಯಾರಿಗೆ ಅರಿವು ಯಾರಿಗೆ ಸೋಜ ಯಾರಿಗೆ ಸಮಾ ಯಾರಿಗೆ ವಿದ್ಯಾ ಯಾರಿಗೆ ಬುದ್ಧಿ ಯಾರಿಗೆ ಜ್ಞಾನ ಈ ಲೋಕದೊಳಗೆ ಈ ಭೂದೊಳಗೆ ಯಾವನು ಈ ಭೂಮಿಯ ಹುಟ್ಟಿನ ಯಾವ ವ್ಯಕ್ತಿ ಚೆ ಹೆಣ್ಮಗಳಾಗಲಿ ಚೆ ಗಣಸು ಮಗಳಾಗಲಿ ಎಲ್ಲರಿಗೊಂದು ಎಲ್ಲರಿಗೂ ಒಂದು ಟ್ಯಾಲೆಂಟ್ ಕೊಟ್ಟವು ಎಲ್ಲರ ಬಳಿ ಒಂದು ಚಲೋ ಒಂದು ಗುಣ ಕೊಟ್ಟವು ಎಲ್ಲರ ಬಳಿ ಒಂದು ಚಲೋ ಒಂದು ತೀಸದ ಒಬ್ಬನೂ ಲೋಕದಾಗ ಯಾವನೂ ಫೀಲ್ ಇಲ್ಲ ಪರಮಾತ್ಮ ಯಾರಿಗೂ ಫೀಲ್ ಮಾಡಿಲ್ಲ ಎಲ್ಲರಿಗೂ ಮಾನತ್ ಮಾಡಿನ ಒಬ್ಬರ ಬಳಿ ಒಂದು ಗುಣ ಅದ ಒಬ್ಬರ ಬಳಿ ಮತ್ತೊಂದು ಗುಣ ಅದ ಒಬ್ಬರ ಬಳಿ ಒಂದು ತೀಸದ ಮತ್ತಲು ಒಬ್ಬ ತೀಸದ ಒಬ್ಬಳು ಸದ್ಗುಣ ಅದ ಒಬ್ಬಲ್ಲಿ ಯಾವ ರೂಪದಾಗ ಪಂಗ್ ಇದ್ರೂ ಬಿ ಅವನು ಚಲೋ ಅವ ಒಂದು ಎಲ್ಲೋ ಕೆಲಸ ಕೊಡ್ತಾನ ಯಾವ ರೂಪದಾಗೂ ಹ್ಯಾಂಗಿದ್ರು ಬಿ ಅವ್ರ ಒಂದು ಗುಣ ಬಹಳ ಅಪರೂಪದ ಎಲ್ಲರಿಗೂ ಆ ಪರಂಪಿತ ಪರಮಾತ್ಮ ಅಪರೂಪ ಮಾಡಿನ ಹೊರತು ಯಾರಿಗೂ ಖರಾಬ್ ಯಾರಿಗೂ ಮಾಡಿಲ್ಲ ಎಂಥ ವ್ಯಕ್ತಿ ಹಾಕಿರಲ್ಲ ಛಾಯೆ ಬಡವ ಮನೆಯಾಗಿರಲಿ ಛಾಯೆ ಲಖಪತಿ ಮನೆಯಾಗಿರಲಿ ಯಾರ ಮನೆಯಾಗೂ ಪರಂಪಿತ ಪರಮಾತ್ಮ ಎಲ್ಲರಿಗೂ ಉಪಕಾರ ಮಾಡಿನ ಹೊರತು ಯಾರಿಗೂ ಖರಾಬ್ ಮಾಡಿಲ್ಲ ಆದರೆ ಈ ಲೋಕದೊಳಗೆ ಈ ಭೂದೊಳಗೆ ನಾವು ಯಾವಾಗಲೂ ಯಾವಾಗಲೂ ಪರಮಾತ್ಮ ಧನ್ಯವಾದ ಕೊಡ್ತಿರ್ಬೇಕು ಹೇಪ್ಪ ನಿಮ್ಮ ಉಪಕಾರ ಬಾಳದಪ್ಪ ನಿನ್ನ ಉಪಕಾರ ಬಾಳದಪ್ಪ ಬಾರಾಂಶ ಬಾರಾಂಶ ನಾವು ಯಾವಾಗಲೂ ನೀನು ನೆನೆಸ್ತಾ ಇರಬೇಕು ನೆನೆಸ್ತಾರ ನೋಡಿ ನಮ್ಮ ಜೀವನದೊಳಗೆ ನಮ್ಮ ಮನೆಯಾಗ ಒಂದು ಲೈಟ್ ಹಾಕ ಒಂದು ಮನೆಯಾಗ ಒಂದು ಲೈಟ್ ಕರೆಂಟ್ ವೈರ್ ಒಳ್ಕೊಂಡು ಲೈಟ್ ಹಾಕಿದೆವು ಅಂದ್ರೆ ನಮ್ಮ ಮನೆಯೊಳಗೆ ಕರೆಂಟ್ ಬಿಲ್ ಕೊಡಬೇಕು ಲೈಟಿನ ಬಿಲ್ ಕೊಡಬೇಕು ನಳಿನ ಬಿಲ್ ಕೊಡಬೇಕು ಮನೆ ಟ್ಯಾಕ್ಸ್ ಕೊಡಬೇಕು ಜೀವನದೊಳಗೆ ಯಾರ ಟ್ಯಾಕ್ಸ್ ಕೊಡಬೇಕು ಮಂದಿ ಟ್ಯಾಕ್ಸ್ ಕೊಟ್ಟು ಇವನು ಕಿಡಿನೇ ಕಡಿದ ಬರ್ತ ಇವನಿಗೆ ಯಾರು ಬಿಟ್ಟೇ ಇಲ್ಲ ಇವನು ಜೀವನ ಟ್ಯಾಕ್ಸ್ ನಮಗೆ ನಿಮಗೆ ನಮ್ಮ ಟ್ಯಾಕ್ಸ್ ಕೊನೆ ಇಲ್ಲ ರೀ ಓ ಈ ನಮ್ಗೆ ಭಾಷೆ ಇದು ಕರೆಂಟ್ ಏನಾದ್ರೆ ಎಲ್ಲರಿಗೆ ಕೊಡ್ತಾವೆ ಇಲ್ಲಿ ಬಿ ಆಗ್ಯದಂತ ನನ್ನ ಕೊನೆ ಇಲ್ಲ ನನ್ನ ಟ್ಯಾಕ್ಸು ಕರೆಂಟ್ ಬಿಲ್ಲು ಎಲ್ಲ ಇವನು ಯಾನ್ ಫ್ರೀ ಇಲ್ಲ ಹೊರತೀಸು ಹದ್ದಿದ್ದವನಿಗೆ ಪರಮಾತ್ಮ ಏನು ಗಾಳಿ ಕೊಟ್ಟನ ಅನ್ನ ಕೊಟ್ಟಿಲ್ಲ ಅವನದು ಅವನು ಫ್ರೀ ಅದಷ್ಟೇ ಪರಮಾತ್ಮನ ಯಾನ್ದು ವಸ್ತದೋ ಅವನು ಫ್ರೀ ಅದ ಹೊರತಂದ್ರೆ ಇನ್ನು ಮನುಷ್ಯನ ಬಳಿ ಏನು ಸಿಗ್ತದೋ ಎಲ್ಲ ಕರ್ದು ಸಿಗ್ತದೆ ಯಾನ್ ತಗೋದು ಕರ್ದಿ ಯಾನ್ ತಗೋ ಕರ್ದಿ ಯಾನ್ ತಗೋ ಕರ್ದಿ ಆದರೆ ಆ ಪರಮಾತ್ಮ ಒಂದು ರಾತ್ರಿ ಒಂದು ಲೈಟ್ ಹಾಕಿದೇವು ಅಂದ್ರೆ ಒಂದು ತಿಂಗಳಾಗ ಸಾಡೆ ಛೆ ಸಾತ್ ಶೆ ತಿನ್ ಶೆ ಚಾರ್ ಶೆ ಬಿಲ್ ಆಯ್ತದ ಅಂದ್ರೆ ನಮ್ಮ ಜೀವನದವ್ರು ರಾತ್ರಿ ಹಗಲ ರಾತ್ರಿ ಚಂದ್ರಮವನ್ನು ನಾವು ಬೆಳಗಿನಾಗಿರ್ತೇವೆ ಅದರಲ್ಲಿ ಸೂರ್ಯನ ಬೆಳಗಿನಾಗಿರ್ತೇವೆ ಆದರೆ ಟ್ಯಾಕ್ಸ್ ಕಳೆನವ ಏನು ನಮ್ಮ ರೊಕ್ಕ ಕಳೆನೇನು ನಮ್ಮ ದಂಡ ಹಚ್ಚನೇನು ಲೋಕದ ನಮಗೇನು ಅವ ಏನು ದಂಡ ಹಚ್ಚ ನಮಗೆ ಅಗರ್ ನಮ್ಗೆ ಸೂರ್ಯ ಚಂದ್ರಮವನ್ ಬೆಳೆದ್ರೆ ಕಾಣಿಸ್ಲಿಲ್ಲ ಆದ್ರೆ ನಮ್ಮ ಶಾಂತಿ ಹೋಗ್ತದ ಅಗರ್ ನಮ್ಮ ಸೂರ್ಯನ ಕಿರಣ ನಮ್ಗೆ ಸಿಕ್ಕಿಲ್ಲ ಆದ್ರೆ ನಮ್ಮ ಜೀವನ ಚಲನವನ್ನ ಬಂದಾಯ್ತದ ಅಷ್ಟು ಉಪಕಾರ ಆ ಪರಂಪಿತ ಪರಮಾತ್ಮದ ಅದ ನಾವು ಜೀವನದಲ್ಲಿ ನಾವು ಯಾವಾಗೂ ಅವನಿಗೆ ಧನ್ಯವಾದ ಕೊಡಬೇಕು ಕೊಡಬಾರ್ದು ನಾವು ಯಾವಾಗೂ ನೀನು ನೆನೆಸ್ಬಾರ್ದು ಯಾವಾಗ ನಾವು ಗಳಿಗೆ ಯಾಕೆ ನೆನೆಸ್ಬಾರ್ದು ಈ ಲೋಕದೊಳಗೆ ಮೂಲಿ ಮೂಲಿಗೆ ಮೂಲಿ ಮೂಲಿಗೆ ಯಾರಿಗೆ ಏನು ಬೇಕೋ ಪರಮಾತ್ಮ ಅದು ಅವನಿಗೆ ತಿಳ್ಲಾಕೊಟ್ಟನ ಒಂದು ಏರಿಯಾಕ
ಆರಾರು ತಿಂಗಳು ಸೂರ್ಯ ಕಾಣಿಸಲ್ಲ. ಒಂದು ಏರ್ಯಾಕ ಮಳೆನೇ ಬೀಳಲ್ಲ. ಒಂದು ಏರ್ಯಾಕ ಮಳೆ ಬಿದ್ದು 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 ಪೂರ ನೀರೇ ನಿಲ್ತದೆ, ಒಣ ಬರ್ಪಿರ್ತದೆ. ಅಂಥ ಏರ್ಯಾಕೂ ಮಂದಿ ಅವ, ಅಲ್ಲಿನೂ ಅವ್ರಿಗೆ ಉಳ್ಳ ಕೊಟ್ಟರು ನನಗೆ ಪರಮಾತ್ಮ. ನಮ್ದು ಎಲ್ಲರೂ ಕುಲಿ ಎಷ್ಟು ಮಳೆನ, ಎಂಥ ಕರುಣಾಹನ, ಎಂಥ ದಯಾಸಾಗರನವ, ಇಷ್ಟು ದೊಡ್ಡವನ, ಎಂಥವನ, ಯಾರು ಉಪದಾರನ, ಎಲ್ಲರಿಗೆ ಕೊಟ್ಟು ಎಲ್ಲರಿಗೆ ಇರುಮುಳು ಇಕ್ಕಿ ತಾ ಗೈಪಣ್ಣ ಎಲ್ಲೊಳಗೆ ಇದ್ದು ಕಡಿಮರಿಯನ ಆ ಪರಮಾತ್ಮ ನಾವೇ ಉಪಕಾರ ಮಾಡ್ಬೋದು. ನಾವು ದಿನ ಆ ಪರಪಿತ ಪರಮಾತ್ಮ ಅನಂತ ಕಿರಣದಿಂದ ಯಾವ ರೂಪದ ನಮಗೆ ಉಪಕಾರ ಮಾಡ್ತಾನೆ ಹೊರತದ ನಾವೇನು ಉಪಕಾರ ಮಾಡ್ತೀವಿ. ನೀ ಭೂಮಿ ಮೇಲೆ ನಾವು ಕರೆಕ್ಟ್ ರೋಜ್ ಕಂಟಿನ್ಯೂ ಸೂರ್ಯ ಪರಮಾತ್ಮ ಬಂದ್ರೆ ಅಂದ್ರೆ ಹೊತ್ತರ ಟೈಮ್ನ ಎದ್ದು ಒಂದು ತಾಮ್ರದ ಮೀದ ತಗೊಂಡು ಒಳಗೆ ನೀರು ಹಾಕಿ ಹೂವು ಹಾಕಿ ಸೂರ್ಯ ಪರಮಾತ್ಮಗೆ ಅರಗ ನೀರು ಹಾಕೋದು ನಮ್ಗೆ ಬಾರ ಬರಲ್ಲ. ಯಾಕಂತ ಕೇಳಿದ್ರೆ ಅವ ನಮ್ಗೆ ಅಷ್ಟು ಟೆಕ್ಸ್ಟ್ ಕೊಟ್ಟನಾದ್ರೆ ಪರಮಪಿತ ಪರಮಾತ್ಮ ಸೂರ್ಯದೇವ್ರು ಬರೋ ಟೈಮ್ನಾಗ ತುಂಬ ನೀರಾಕಿ ಪ್ರಣಾಮ ಮಾಡಿರಲ್ಲ ನಮಗೊಂದು ಧನ್ಯವಾದ ಕೂಡಲ ಬರಲಾದ್ರೆ ಇದು ಒಂದು ನೀರು ಹಾಕಿ ಕೈ ಜೋಡಿಸಿ ನಮಸ್ಕಾರ ಮಾಡಿ ಭೂಮಿ ಕಾಲ್ಬಿಡ್ರಲ್ಲ. ಇಡೀ ನಮ್ಮ ಜಗತ್ತಕ್ಕೊಂದು ಇಡೀ ಈ ಜಗಕ್ಕೆ ಮತ್ತು ಜಗದಾಗ ಇದ್ದಂಥ ವ್ಯಕ್ತಿಗೆ ಒಂದು ಒಂದು ಎನರ್ಜಿ ಕೊಟ್ಟಿನಿ ಪರಮಾತ್ಮ. ಹಾಗಾದ್ರೆ ನಮ್ಮೆಲ್ಲರಿಗೆ ಆ ಸೂರ್ಯನ ಬಿಸಿಲು ಹತ್ತಲಿಲ್ಲ ಆದ್ರೆ ನಮ್ಮೆಲ್ಲರೂ ಎಲ್ಲೂ ತಂತಾನೆ ಬೇರೆ ಬರ್ತದೆ. ಯಾವ ವ್ಯಕ್ತಿಗೆ ಸೂರ್ಯನ ಬೆಳಗ್ಗೆ ಬಿಸಿಲು ಹತ್ತಲೋ ಆ ವ್ಯಕ್ತಿಗೆ ಎಲ್ಲೂ ಬೇನೆ ಬರ್ತದೆ. ಯಾವ ವ್ಯಕ್ತಿ ಸೂರ್ಯನ ಬಿಸಿಲು ಹತ್ತದೋ ಆ ವ್ಯಕ್ತಿಗೆ ಟೋಟಲ್ದಾಗ ಎಲ್ಲೂ ಬೇನೆ ಬರಲ್ಲ, ಮಸ್ತ್ ಇರ್ತಾನ, ಚಂದ ಇರ್ತದೆ, ಎಲ್ಲ ಓಕೆ ಇರ್ತದೆ. ನಮ್ಮ ಜೀವನದೊಳಗೆ ಸೂರ್ಯನ ಬಿಸಿಲು ಬೇಕು, ಸೂರ್ಯನ ಬಿಸಿಲು ನಮ್ಮ ಜೀವನ ಇಲ್ಲ. ಚಂದ್ರಮಾನ ಬೆಳಗ್ಗೆ ಬೇಕು, ಚಂದ್ರಮಾನ ಬೆಳೆದ್ರೆ ನಮ್ಮ ಮನೆ ಶಾಂತಿ ಇರ್ತದೆ, ತೃಪ್ತಿ ಇರ್ತದೆ, ಮನಸ್ಸು ಶಾಂತಿ ಇರ್ತದೆ. ಆದರೆ ಚಂದ್ರಮಾನ ಬೆಳಗ್ಗೆ ಇಲ್ಲ ಅಂದ್ರೆ ನಮ್ಮ ಜೀವನದೊಳಗೆ ಮನಸ್ಸು ಶಾಂತಿ ಇಲ್ಲ, ಹೊಂದ್ಕೊಂಡಕ್ಕೆ ಇಲ್ಲ. ಪುಣ್ಯಾತ್ಮಗಳೇ ನಾವು ಜೀವನದಾಗ ಭಾಗಿಯಾಗಿದ್ದೇವೆ. ಆ ಪರಮಪಿತ ಪರಮಾತ್ಮ ಅನಂತ ಉಪಕಾರ ನಮ್ಮೆಲ್ಲರ ಮೇಲೆ ಅನಂತ ಉಪಕಾರ. ಆ ಉಪಕಾರಕ್ಕೆ ನಾವೆಲ್ಲರೂ ಭಾಳ ನೆನೆಸಿ ಭಾಳ ನೆನೆಸಿ ನಾವು ಯಾವಾಗ ಇಟ್ಕೋಬೇಕು. ಯಾಕಂತ ಕೇಳಿದ್ರೆ ಯಾರು ಉಪಕಾರದೋ ನಾವ್ರಿಗೆ ನೆನೆಸಲೇವಿ, ಯಾರು ಉಪಕಾರ ಇಲ್ಲೋ ಜೀವನದಾಗ ನಾವು ಅವ್ರಿಗೆ ಭಾಳ ನೆನೆಸ್ತೇವಿ. ಜೀವನದಾಗ ಇದು ಸಂಶಯ ಅದ. ಇವತ್ತು ನೀವು ಬಹುದ ಭಾಗಿಯಾಗಿದ್ದೇವೆ, ಆದರೆ ನಾವು ಯಾಂಡ್ರ ನಾವು ನಮ್ಮ ಜೀವನದೊಳಗೆ ನಾವು ಯಾಂಡ್ರ ಅಜೋಳಿ ಹಾಕು. ನಮ್ಮ ಜೀವನದೊಳಗೆ ನಾವು ಯಾಂಡ್ರ ಮಾಡೋಕೆ ಬಂದೇವಿ, ನಾವು ಏನಾರ ಮಾಡತ್ತೀವಿ ಈ ಬೌದೊಳಗೆ ಏನಾರ ಮಾಡೋಕೆ ಬಂದೇವಿ. ನಾವು ಜೀವನದಾಗ ಯಾನ ಮಾಡತ್ತೀವಿ ಆ ಪರಭ ಪರಮಾತ್ಮನ ಜ್ಯೋತಿ, ಆ ಪರಭ ಪರಮಾತ್ಮನ ಜ್ಯೋತಿ ಜೀವನದೊಳಗೆ ಎಲ್ಲೇ ಬೆಳಗ್ಲತ್ತದ, ನಮಗೆಲ್ಲರಿಗೆ ಏಟು ಬೆಳೆಸ್ಲತ್ತದ ಅಂತ ಕೇಳಿದ್ರೆ ಅದು ಅಂತಿಲ್ಲ. ಒಂದು ಜನ್ಮ ಇಲ್ಲ, ಎರಡು ಜನ್ಮ ಇಲ್ಲ, ಮೂರು ಜನ್ಮ ಇಲ್ಲ, ಅನಂತ ಯೋನಿದೊಳಗೆ ನಮಗೆ ಅವನ ಉಪಕಾರ ಅನಂತದ. ಅನಂತ ಯೋನಿದೊಳಗೆ ಅನಂತ ಉಪಕಾರ ಅದ. ನನಸಿಲಾಗ ನಾ ಮಾಡಿದ ಬಳಿಕ ಅದ ಲೋಕಸಲಾಗ ನಾವೇ ಮಾಡಿದ್ದೀವಿ. ನನ್ನ ಹೆಂಡತಿ ಸಲಾಗ, ನನ್ನ ಗಂಡ ಸಲಾಗ, ನನ್ನ ಮಕ್ಕಳು ಸಲಾಗ, ನನ್ನ ಮೊಮ್ಮಕ್ಕಳು ಸಲಾಗ, ನನಸಿಲಾಗ ನಾವು ಮಾಡಿದ್ದೇವೆ. ಅದರ ಲೋಕಸಲಾಗ ನಾವು ಏನು ಮಾಡಿದ್ದೀವಿ? ಭಾಳಷ್ಟು ನಾವು ಯಾವಾಗಲೂ ಅಂತೀವಿ ಲೋಕದಾಗ ಒಂದು ಯಾರಿಲ್ಲಪ್ಪ, ಲೋಕದಾಗ ಹೆಸರು ಭಾಳ ಅದ, ನಾವು ಇಷ್ಟು ಮಾಡ್ತೇವೆ, ನಾವು ಲೋಕದ ನಮ್ಗೆ ಹೆಸರೇ ಇಲ್ಲ. ಅರ್ಥಾತ್ ನಾವು ಲೋಕವಾಗಿ ಮಾಡಿಲ್ಲ, ನಾವು ಲೋಕ ನಮಗೆ ಹೆಂಗೆ ನೆನೆಸ್ತದೆ? ಲೋಕಕ್ಕೆ ನಾವು ಯಾನ ಉಪಕಾರ ಮಾಡತ್ತೀವಿ? ಲೋಕದೊಳಗೆ ಏನು ಮಾಡ್ತೀವಿ? ಲೋಕಕ್ಕಾಗಿ ನನಸಲಾಗಿ, ನನ್ನ ಮಕ್ಕಳು ಸಲಾಗಿ, ನನ್ನ ಮನಸ್ಸು ಲೇಕಾಗಿ, ನನಗಾಗಿ ನನಗಾಗಿ ಎಲ್ಲ ನನಸಲಾಗಿ ನಮಸಲಾಗಿ ಬರ್ತಾ ಒಂದು ಕ್ಷಣನೂ ಪರ ಆತ್ಮ ಬಗ್ಗೆದ ಸೋಚ ಮಾಡಲೇವಿ. ನಾವು ಉಳ್ಳತ್ತದ ಮತ್ತೊಂದು ಬಂದು ಉಳ್ಬೇಕು ಉಳ್ಳಾಗಂತ ಅಂತೇವೋ ಅಂಬಲ ಸಾಧ್ಯ ಇಲ್ಲ. ದೊಡ್ಡ ಏಟ ಮನಸ್ಸು ಮಾಡಿನೋ ಯಾವ ವ್ಯಕ್ತಿ ಏಟು ದೊಡ್ಡ ಗುಣ ಅದೋ ಲೋಕದಾಗ ಆಡು ದೊಡ್ಡ ವ್ಯಕ್ತಿ. ನಾವು ಎಷ್ಟು ನೀಚ್ ಬುದ್ಧಿ ಮಾಡ್ತೇವೋ, ನೀಚ್ ಸೋಚ ಮಾಡ್ತೇವೋ, ನಮ್ಮ ಜೀವನದೊಳಗೆ ಇಲ್ಲೇ ಸಿಕ್ಬಿಡ್ತೇವೆ. ಬೌದ್ರೊಳಗೆ ನಾವು ನೀಚ್ ಮಾಡ್ಬೇಕು ಕಮ್ಮಿಲ್ಲ, ಬೌದ್ರೊಳಗೆ ಊಚ್ ಮಾಡ್ಬೇಕು ಕಮ್ಮಿಲ್ಲ. ಇದ್ರೊಳಗೆ ಬರೀ ನೀವು ಬಿಸಿಲಿದ್ದಪ್ಪೆ ಸಂಕಟ ಸಿಕ್ಬಿದ್ದೀರಿ, ಆದರೆ ಜೀವನದೊಳಗೆ ನೀಚ್ ಸೋಚ್ ಮಾಡಕ್ಕೆ ಹೋಗ್ಬೇಡ, ನೀಚ್ ಕೆಲಸ ಮಾಡಕ್ಕೆ ಹೋಗ್ಬೇಡ, ಊಚ್ ಸೋಚ್ ಮಾಡು, ಊಚ್ ಕೆಲಸ ಮಾಡು. ನನ್ನದೇನು ಗಂಬೆ ಇಲ್ಲ, ನಿಮಿತ್ತ ಇದ್ದೆ ಖಾಲಿ ನಿಮಿತ್ತ ಆಗದಾಗ್ಲತ್ತದ ಹೋಗೋದಾಗ್ಲತ್ತದ ನಿಮಿತ್ತ. ಆದ್ರೆ ಲೋಕದೊಳಗೆ ಭಾಳ ದೊಡ್ಡ ಸೋಚು, ನನ್ನ ಮಗ ಹೆಂಗ ಪರ ಮಗ ಹಂಗ, ನನ್ನ ಸೊಸೆ ಹೆಂಗ ಮತ್ತೊಬ್ಬ ಸೊಸೆ ಹೆಂಗ, ನನ್ನ ಸಂಸಾರ ಹೆಂಗ ಮನ ಸಂಸಾರ ಹೆಂಗ, ನಮ್ಮಲ್ಲಿ ಹ್ಯಾಂಗ ನಂದು ಹ್ಯಾಂಗೋ ಅವ್ರ ಸಂಸಾರ ಹಂಗೆ. ನಾವು ಭಾಳ ಹಾಡು ನೋಡ್ತೀವಿ, ಭಾಳ ಹಾಡು ನೋಡ್ತೀವಿ, ಹರ ವ್ಯಕ್ತಿ ಬಿಡಲಿ ಭಾಳ ಆಡ್ತೇವೆ. ನಾವು ಶಾಣೆ ಐತೇವಿ, ಇಟ್ಟು ಶಾಣೆ ಐತೇವಿ, ನಾಯಿಕಿಂತ ಬತ್ತದಾಗಿ ಹಂದಿ ನಾಯಿ ಬಿಡ್ತೋ ಜೀವನದೊಳಗೆ ಸಾಯಿ ಟೈಮಿ ಹಂದಿಯನ್ನು ಸಾಯ್ತೀವಿ. ತುತ್ತಿಗೆ ಆಸೆ ಬಿದ್ದು ತುತ್ತು ಚಾಯಿಗೆ ಆಸೆ ಬಿದ್ದು ಮುಪ್ಪಿನ ಹೊಸದಾಗ ಒಂದಕ್ಕೊಂದು ಸಿಗಲ್ಲ. 10 ಎಕರೆ 15 ಎಕರೆ ಹೊಲ ಮನೆಯೆಲ್ಲ ಇಟ್ಕೊಂಡು ಒಂದು ಸೊಸೆ ಅನ್ನ ಹಾಕಲು, ಒಂದು ಮಗ ಅನ್ನ ಹಾಕಲು, ನಮ್ಮ ಜೀವನೇ ಅಂದ್ರೆ ಇದು. ಇದು ಪರಮಾತ್ಮ ದೋಷ ಇಲ್ಲ, ನಾವು ಮಾಡಿದ ಕೆಲಸ ನಮಗದ. ಇದು
ನಾಮಣೆ ಶಿಕ್ಷೆ ನಾವು ಭುಗಿಸ್ಬೇಕಾಗ್ಯದ. ನಾವು ಲೋಕದಾಗ ಮಾಡಿ ಲೋಕ ನಮ್ಗೆ ಯಾರು ಮಾಡಲ ಸಾಧ್ಯನಿಲ್ಲ. ನಮ್ಮ ಸೋಂಚಿ ಅಂಥದ್ದು ಆ ಸೊ ನಮ್ಮ ಬರ್ತದೆ ಅಂಥದ್ದು ನಮ್ಮ ಕಾರ್ಯನೇ ಅಂಥದ್ದು ನಮ್ಮ ಕಾ ನಮ್ಗೆ ನಾವು ಭುಗಿಸ್ಬೇಕು. ಹಂಗೆ ಜಯಸಿಕರ್ಣಿ ವಹಿಸಿ ಬರೋ ಜೀವನ ನಾವು ಮಾಡ್ದೇವಂತ ನಾವು ಭುಗಿಸ್ಬೇಕಾಗ್ಯದ. ಆದ್ರೆ ಸ್ವಲ್ಪ ಇಲ್ಲಿ ಎಚ್ಚರಿಕೆ ಯಾರು ಕಣ್ತೀರಲ್ಲಿ, ನಂದು ಏನಿಲ್ಲ ನಂದು ಆಗೋದೇನಿಲ್ಲ, ನಾವು ಹೋಗೋದು ಏನಿಲ್ಲ, ನಿಮಿತ್ತ ಬಂದೆ ನಿಮಿತ್ತ ಇದ್ದದ್ದು ಯಾವಾಗಲೂ ತಿಳಿಲಿ. ಇದು ತಿಳಿತನ ಜೀವನ ಭಾಳ ಉಳಿತು. ಆದರೆ ಇದು ತಿಳಿದ ನಮ್ಮ ಜೀವನದಾಗ ನಮ್ಮ ಕರ್ಮ ಪದ ನಮ್ಮಲ್ಲಿ ಜೀವನ ಮೇಲೆ ಪಾಪದ ಪರ್ದೆ ಬಿದ್ದು ನಮ್ಮ ಕಣ್ಮೇಲೆ ನಮ್ಮ ದಮಕ ಮೇಲೆ ನಮ್ಮ ದಿಮಾಗ ಮೇಲೆ ನಮ್ಮ ಎನ್ನೂ ಹೋಗಲಿದ್ದು ಹೋಯ್ತದಿಲ್ಲ ಅಂತ ಕೇಳಿದ್ರೆ ಎಲ್ಲಿ ಅಧ್ಯಾತ್ಮದಾಗ ಕಳ್ಕಳಿ ಭಾವ, ದಳೆಭಾವ, ಚನಭಾವ, ಶಿವಭಾವ ಇದ್ದರೆ ಮಾತ್ರ ಜೀವನದೊಳಗೆ ಮಹತ್ವದ. ಬರೀ ನಾವು ಪ್ರವಚನ ಕೇಳಿದ್ರು ಇಲ್ಲಿ ಬುದ್ಧಿ ಬರಲ ಸಾಧ್ಯ ಇಲ್ಲ, ಅರು ಬರಲ ಸಾಧ್ಯ ಇಲ್ಲ, ಬಿಟ್ಕೊಡಿ. ಸೇವಾ ಬೇಕು, ಸೇವಾ ನಮ್ಮ ಪಾಪ ಕಡಿಬೇಕು, ನಮ್ಮ ಸೇವಾ ಬೇಕು, ಪಾಪ ಶುದ್ಧ ಮಾಡ್ಬೇಕಂದ್ರೆ ಸೇವಾ ಬೇಕು. ನೀವು ಸಾಯತನಕ ಸಾಯತ ನಾವು ಇವತ್ತಿಗೆ ಹಂತ ಹಚ್ಕೊಂಡು ಕೊಡ್ರಿ, ಏನೇನಾಗಲ್ಲ. ಸಾಯತ ನಾವು ಎಂಥ ಗುರು ಎಂಥ ತಿಸ್ಮ ಗುರು ಯಾಕಾಗಲ್ಲ, ಅವನ ಕಾಳಿ ಹಣೆ ಹಚ್ಚಿರಿ ಏನಲ್ಲ ಸಾಧ್ಯ ಇಲ್ಲ. ಯಾವಾಗ ಮನಮುಟ್ಟಿ ಮನಭಾವದಿಂದ ಬೆವರು ಸೌರಪ್ಲಿ ಎಲ್ಲಿ ಸೇವಾ ಮಾಡ್ತೇವೋ, ಒಂದು ಗುರುವಿಂದಾಗಲಿ, ಒಂದು ತಾಯಿದಾಗಲಿ, ತಂದೆದಾಗಲಿ, ಹಿರುಗಳು ಒಂದು ಕಳ್ಕೊಳ್ಳಿ ತಗೊಂಡು ಅಲ್ಲಿ ಒಂದು ಮನಸ್ಸಿಗಿತ್ತೇವು ಜೀವನದಾಗ ಅಲ್ಲಿ ಸ್ವಲ್ಪ ಉನ್ನತವಾಗಲ್ಲ ಸಾಧ್ಯ. ನೀನು ಇವತ್ತಿನ ಮಹತ್ವದಿಲ್ಲ, ನಿನ್ನ ಗಂಧ ಮಹತ್ವದಿಲ್ಲ, ನಿನ್ನ ಗುರು ಮಹತ್ವದಿಲ್ಲ, ನಿನ್ನ ಕರ್ಮ ಮಹತ್ವದ, ನಿನ್ನ ಗುಣ ಮಹತ್ವದ. ನೀವು ಮಾಡುವ ಕರ್ಮದೊಳಗೆ ಅಂಥ ಶಕ್ತಿ ಇರಲಿ, ಲೋಕದೊಳಗೆ ಭಾಳ ಭಾಳ ಶಕ್ತಿ ಬರಲ್ಲ ಸಾಧ್ಯ. ನೀವು ಮಾಡುವ ನೋಟ್ಬಲ್ ಇದ್ದಂಥ ಗುಣ ಹಂಗಿರಲಿ ಜೀವನದಾಗಂದ್ರೆ ಇಷ್ಟು ಅಪರೂಪ ಆಗಲಿ ಅಂತ ಕೇಳಿದ್ರೆ ಹ್ಯಾಂಗೆ ಸೊರಬೆಳಿ ಹರಿತದೋ ಹಂಗೆ ಹರಿಲಿ ಅದು ಅಂಥದ್ದು. ಯಾಕಂತ ಕೇಳಿದ್ರೆ ಯಾರ ಕಾಲು ಬಿದ್ದರೇನು ಸಿಗ್ಲಕ್ಕೆ ಸಾಧ್ಯ ಇಲ್ಲ. ಕಾಲು ಬಿದ್ದಿನಕ ಆ ಕರ್ಮ ಹಂಗಿರಲಿ, ಅಲ್ಲಿ ಶಕ್ತಿ ಸಿಗಲ್ಲ ಸಾಧ್ಯ. ಪುಣ್ಯಾತ್ಮಗಳೇ ಜೀವನದಲ್ಲಿ ರೊಕ್ಕ ಖರ್ಚು ಮಾಡಿ ಮಾಡಿ ನಾವು ಹೇಳ್ತೇವೆ, ನಾವು ಏಳು ದೊಡ್ಡ ಗುರುಗಳು ಅವ್ರ ಗುರುಗಳು ಹೆಸರಾಯ್ತೇವೆ, ನಮ್ಮ ಗುರುಗಳು ಅವ ನಮ್ಮ ಗುರು ಇವ ನಮ್ಮ ಗುರು. ನೀವು ಸಾಯತನ ಹೇಳ್ಕೊತಾ ಅಲ್ಲೇ ಕೂರಿ ಜನಮ್ ವ್ಯರ್ಥ ಮಾಡಿರಿ ಬಿಡಕಂದ್ರೆ ಏನಾಗಲ್ಲ. ಯಾವಾಗ ನಾವು ಮನೋಭಾವದಿಂದ, ಕರುಣೆಭಾವದಿಂದ, ಚಮಭಾವದಿಂದ, ಒಂದು ಕಳಕಳಿ ಭಾವನ ನಾವು ಯಾವಾಗ ಪ್ರಪಿತ ಪರಮಾತ್ಮಂದ ಬರೀ ನಾವು ಪಂಡ್ರಗೂ ಹೋಗಿ ಸೇವೆ ಮಾಡ್ತಾ, ಬರೀ ತುಳಜಕ್ಕೂ ಹೋಗಿ ಮಾಡ್ತಾನ, ಎಲ್ಲಿ ಹೋಗ್ಲಾಕ್ ಹೋಗ್ಬೇಡ. ನೀ ಎಲ್ಲಿದ್ಯೋ ನೀ ಎಲ್ಲ ಅಲ್ಲೇ ಅದ, ನೀ ಎಲ್ಲಿದ್ಯೋ ನೀ ಅಲ್ಲೇ ಅದ. ನೀ ಮಾತಿಗೆ ಪರಮಾತ್ಮ ಸೋದಿಕ್ಕು, ಕಾಲು ಕಾಲಿಗೆ ಅವ್ನು ಧ್ಯಾನ ಮಾಡು. ನೀ ಎಲ್ಲಿದ್ಯೋ ಸೊ ವೈಕುಂಠದಲ್ಲಿ, ಪಂಡ್ರಪುರ ತುಳಜಪುರ ಬಿಡ್ರಿ, ನೀ ಎಲ್ಲಿದ್ದೋ ನೀ ವೈಕುಂಠದ. ನೀ ಎಲ್ಲಿದ್ದೋ ಸ್ವರ್ಗದ, ನೀ ಎಲ್ಲಿದ್ದೋ ನೀ ಎಲ್ಲಿದ್ದೋ ಪರಮಾತ್ಮ ಅಲ್ಲೇ ಅನ್ನ. ಮತ್ತೆ ನೀ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ನೀ ಗಾಣಗುರ್ಗೆ ಹೋಗೋಗಿಲ್ಲ, ಪಂಡ್ರಪುರ ಹೋಗಲ್ಲ, ತುಳಜಪುರ ಹೋಗಲ್ಲ, ತಿರುಪತಿ ಎಲ್ಲಿಗೆ ಹೋಗ್ಬಾಡಿ. ನೀ ಎಲ್ಲಿದ್ದೋ ಎಲ್ಲ ಅದ ಆ ಕರ್ಮಭಾಡು, ಆ ಕರ್ಮಭಾಡು ಇದ್ದಿನ ಪಾಪ ಮಾಡಿ ಕೈ ಜೋಡಿಸಿ ಕಾಲು ಬಿದ್ದು ನಮಗೆ ಏನು ಸಿಗಲ್ಲ. ಯಾಕಂತ ಕೇಳಿದ್ರೆ ನಾವು ಮಾಡಿದ ಕರ್ಮ ಅದು ಹೋಗ್ಬೇಕಾಗ್ಯದ. ಪಾಪ ಪುಣ್ಯ ಒಂದೇ ಅದ, ಇದಕ್ಕೆ ಇದಕ್ಕೆ ಒಯ್ಯಲ್ಲ, ಇದಕ್ಕಿದಕ್ಕೆ ಒಯ್ಯೋ ಅಂತ ಕೊಯ್ತದ. ನಾವು ಪಾಪ ಮಾಡಿ ಪುಣ್ಯ ಮಾಡೋ ಬರ್ತದೆ ಇಲ್ಲ, ಇದಕ್ಕಿದಕ್ಕೆ ಒಯ್ಯದ, ಇದಕ್ಕೆ ಒಯ್ಯಲ್ಲ. ನಾವು ಪಾಪ ಮಾಡಿದ್ರೆ ಭುಗಿಸ್ಬೇಕಾಗ್ಯದ, ಪುಣ್ಯ ಮಾಡಿ ಭುಗಿಸ್ಬೇಕಾಗ್ಯದ. ಯಾರಪ್ಪು ತಪ್ಪಿಲ್ಲ ಭುಗಿಸೋದು ಗ್ಯಾರಂಟಿ. ನೀವು ಎಂಥದ್ದು ಮಾಡಿರಿ, ಎಂಥದ್ದು ಮಾಡಿರಿ, ಎಂಥದ್ದು ಮಾಡಿರಿ. ಪಾಪ ಅಂದ್ರೆ ಒಬ್ರಿಗೆ ಹೊಡೆದಾಗ್ರೆ ಪಾಪ ಅಂದ್ಬೇಡ್ರಿ. ಒಬ್ಬರು ಮನುಷ್ಯನ ಇಚ್ಛನಿಂದ, ಮನುಷ್ಯನ ಭಾವದಿಂದ ನಾವು ಗಲ ಸೋಚ್ ಮಾಡ್ರು ಪಾಪ ಕೇಳ್ತಿರ್ಲಿಲ್ಲ. ಒಬ್ರಿಗೆ ಗಲತ್ ಭಾವದಿಂದ ಸೋಚ್ ಮಾಡ್ರು ಪಾಪ, ಪಾಪ ಹೊಡೆದ್ರೆ ಪಾಪ ಇಲ್ಲ ಬಿಟ್ಕೊಡಿ. ದಿಷ್ಟು ದಿಷ್ಟದ ಪಾಪ ಅದ, ನೋಡ್ ನೋಡಿದ ಪಾಪ ಅದ, ಆಡದ ಪಾಪ ಅದ, ಸೋಂಚ ಸೋಜನೆ ಪಾಪ ಅದ. ಮಾಪರಿ ಮಾಡ್ಬೇಕೇನ್ರಿ, ಹಿಂಗಂತ್ರಿ ಮಾಡ. ಅದೇ ಸಾಧನ ಅದಲ್ಲ, ಸಾಧನ ಇದಕ್ಕೆ ಅಂತವ. ಕರುಣೆ ಕರ್ಪತಕ್ಕ ಇದೇ ಕಾರಣ ಅದ, ಕರುಣೆ ಕರ್ಪತ ಇದೇ ಮಹತ್ವ ಅದ. ಇಲ್ಲಿ ಸಾಧು ಅದೇ ಹೇಳ್ತಾನೆ, ಎಲ್ಲಿ ಬಿ ಯಾರು ಗುರುವ ದೀಕ್ಷೆ ಕೊಡ್ತು ಅದೇ ಹೇಳ್ತಾನ. ಯಾ ಹೇಳ್ತಾನ ಕೇಳಿದ್ರೆ ಸುಳ್ಳು ಮಾತು ಹೇಳಕ್ ಹೋಗ್ಬೇಡ, ಸತ್ಯ ನೋಡಿ ಒಬ್ಬನ್ ತಿಲ್ಲಕ್ ಹೋಗ್ಬೇಡ, ಮಾಡ್ತೀನಿ ಅಂತ ಎಲ್ಲ ಇದೇ ಹೇಳ್ತಾನೆ. ಯಾಕೆ ಹೇಳ್ತಾನೆ, ನಿನ್ನೇ ಮಡಿ ಗುರು ಯಾ ಗುರು ನಾನು ಕೊಡ್ತಂತ ಯಾವ ಅಂದಿಲ್ಲ, ಕೊಡೋನು ಇಲ್ಲ. ಇವ್ ನಿಮ್ದ ಎಲ್ಲ ಸಂಸಾರ ವ್ಯಕ್ತಿ ನಾವು ಎನ್ ಬಿ ಯಾವಾಗ ನಾನು ಕೊಡಲ್ಲ. ಬಟ್ ನಿಂಗೆ ನೀಚ್ ಕಟ್ಟಿರು ಚಂದಿರು, ಕರ್ಮ ಮಾಡಬೇಡ, ಕರ್ಮ ಮಾಡ, ಯಾರು ನಿಂದೆ ಹೇಳಕ್ ಹೋಗ್ಬೇಡ, ಯಾರು ಲಪ್ಪ ಹೋಗ್ಬೇಡ. ಇದು ಯಾವಾಗೂ ಹೇಳ್ತಾ ಇರ್ತಾನೆ. ಬಟ್ ನಮ್ಗೆ ಅಂತ ತಲೆ ಕೂಡಲೇ ಕೊಡಲ್ಲ. ನಮ್ಮ ಗುರುಗಳು ಅವರು, ನಮ್ಮ ಗುರುಗಳು ನೀ ಯಾ ಗುರು ಮಾಡ್ಕೊಂಡ್ರೆ ಏನು ಫರಕ್ ಬಿಡಲ್ಲ. ನಿನ್ನ ಜನ್ಮ ಹ್ಯಾಂಗದೋ ಹಂಗೆ ಅದ, ನಿನಗೆ ಹ್ಯಾಂಗಿರ್ತೀವಿ ಹಂಗೆ ಇರ್ತಿ, ನೀ ಹ್ಯಾಂಗೆ ಹೋಯ್ತೀವಿ ಹಂಗೆ ಹೋಯ್ತಿ, ನಿನ್ನ ಜೀವನದಾಗ ಯಾನ ಕರ್ಮ ಭುಗಿಸ್ತೀವಿ ಹಂಗೆ ಭುಗಿಸ್ತೀವಿ. ಬರ್ತಂದ್ರೆ ಜೀವನದೊಳಗೆ ನೀ ತನಕ ಅರ್ಪಣೆ ಆಗಿಲ್ಲ, ಶುದ್ಧಭಾವ ಬಂದಿಲ್ಲ,
ಒಳ್ಳೆ ಗುಣ ಆಗಿಲ್ಲ, ಒಳ್ಳೆ ಕರ್ಮ ಮಾಡಿಲ್ಲ, ಜೀವನದಾಗ ಶುದ್ಧ ಆಗಿಲ್ಲ. ಶುದ್ಧ ಆಗಬೇಕಾದ್ರೆ ತಂತ ತಿಳ್ಕೋ, ದುಡುಕೋ, ತಿಳ್ಕೋ ಜೀವನವಾಗಿ ಇದು ಮಹತ್ವದ. ಆದ್ರೆ ಯಾವಾಗಲೂ ಯಾವಾಗಲೂ ಆ ಪ್ರಪಿತ ಪರಮಾತ್ಮ ಧನ್ಯವಾದ ಕೊಟ್ಟು ಜೀವಯೋಗ ಈ ಜನ್ಮಕ್ಕೆ ಶುದ್ಧ ಮಾಡಬೇಕು, ಸಿದ್ಧ ಮಾಡಬೇಕು, ಉದ್ಧಾರ ಮಾಡಬೇಕು. ಈ ಜನ್ಮ ಅಮೂಲ್ಯದ, ಇದಕ್ಕೆ ಹೋಗ್ಬಿಡ್ಬಾರ್ದು. ನಾವು ಇವೆಲ್ಲ ಕಲ್ತಿ ಭಾಳ ಅಪರೂಪದಿಂದ, ಭಾಳ ಮಹತ್ವದಿಂದ, ಭಾಳ ಸೋಚು ಮಾಡಿ, ಭಾಳ ಹ್ಯಾಂಗ ನಾವು ಬಂಗಾರ ತುಕಡಿ ಮೊಬೈಲ್ ಇತ್ತಂದ್ರೆ ಅದಕ್ಕೆ 8 ಗಂಟೆ ಆಗಿರ್ತೀವಲ್ಲ. ಹಂಗೆ ಜೀವನಕ್ಕೆ ಮಾಮೂಲಿಸಿ ಬಂಗಾರ ಇದೊಂದು ಜನ್ಮದಿಂದ ಇಂಥವ್ ಲಾಖೋ ಬಂಗಾರ ಮೂರು ಏನು ಮಾಡ್ತಿಲ್ಲ. ಅದು ಜನ್ಮ ಅಂತದ, ಈ ಜನ್ಮ ಸಿಕ್ಕಿದಂತೆ ಬಂಗಾರ ಸಿಕ್ಕಿದ್ರೆ ಜನ್ಮ ಸಿಗಲಿಲ್ಲ ಬಂಗಾರ ಮಾಡ್ತೀವಿ, ಏನು ಬಂಗಾರ ಮಾಡ್ತೀವಿ? ಲೋಕದಾಗ ಯಾವ ಫೀಸ್ ಮಹತ್ವದಿಲ್ಲ. ಅದ್ರ ಮುಂದೆ ಈ ಜೀವಾತ್ಮದ ಲೋಕದಾಗ ಇದ್ದಂಥ ವಸ್ತು ಯಾವ ಫೀಸ್ ಇಲ್ಲ. ಅದಕ್ಕೆ ಮರಳಾಗಬೇಡ, ಮಂಗಾಗಬೇಡ, ಕೊಂಗಾಗಬೇಡ, ಕಳೆದೋಗ್ಬೇಡ. ಲೋಕದಾಗ ಯಾವಾಗಲೂ ಪರಮಾತ್ಮನ ಯಾವಾಗಲೂ ಸದಾ ಬರೀ ತನ್ನ ಧ್ಯಾನಕ್ಕೆ ಶ್ವಾಸಕ್ಕೆ, ಹೇಪ್ಪ ನೀನು ಉಕ್ಕರ್ ಬಾಳದು, ಹೇಪ್ಪ ನೀನು ಉಕ್ಕರ್ ಬಾಳದು ಅಂತ ನಾವು ಯಾವಾಗಲೂ ಯಾವಾಗಲೂ ನೋಡ್ತಾ ಇರಬೇಕು. ನಾವು ಒಣ ಕೆಟ್ಟ ಬುದ್ಧಿ ಪ್ರಾಪ್ತಿ ಮಾಡಿ ಮಳೆ ಹೆಚ್ಚು ಬಂದರೂ ಬೈಯರಿ, ಗಾಳಿ ಹೆಚ್ಚು ಬಂದರೂ ಬೈಯರಿ, ಕೆಸರಾದ್ರೆ ಹೆಚ್ಚಾದ್ರೂ ಬೈಯರಿ, ಗಾಳಿ ಬಿಟ್ಟರು ಬೈಯರಿ, ಅಯ್ಯ ಕದ್ದಿ ಹೆಸರು ಹೆಚ್ಚಾದ್ರೂ ಬೈಯರಿ, ಕಮ್ಮಾದ್ರೂ ಬೈಯರಿ, ಹುಳು ಆದ್ರೂ ಬೈಯದೆ. ನಿಮ್ಮ ಅಪ್ಪನ ಒಬ್ಬರಿನಾ, ನಿಮ್ಮ ಅಪ್ಪನ ಇದನೋ, ನೀ ಅವನಿಗೆ ಕೊಟ್ಟಿದ್ದೇವೋ ಬೈಲಕ್ಕ, ನಿಮ್ಮ ಮನೆಗೆ ಹೆಂಡತಿ ಕೇಳೋ, ನಿಮ್ಗೆ ಬೇಗಿ ಮನೆಯಾಗ ಬೇಗಿ ಚಾಯ್ ಮಾಡಿ ಹಾಕಳಿ, ಅವ ಇದು ಪ್ರಕೃತಿ ನಡೆಸೋ ತಾತನ, ಅವನಿಗೆ ಎಲ್ಲಿ ಯಾವ ಟೈಮಿ ಉಳಿಸ್ಬೇಕು, ಹ್ಯಾಂಗ ಮಾಡ್ಬೇಕು, ಅವನಿಗೆ ಕೂಡ ನೀ ಭಯ ನಾಯಿ ಅಂತವನೇ. ಸ್ವಲ್ಪ ಸೋಚ್ ಮಾಡ್ರಪ್ಪ ತಂತನಗ, ನೀನು ಏನದ ಮನೆ ಹೆಂಡತಿ ಬೇಗಿ ಚಾಯ್ ಮಾಡಕೊಂಡಳಿ, ನಿನಗ ಬೈತಿಯಾರಿಗಪ್ಪ ನೀ ಜೀವನೊಳಗ. ತಗೊಂಬ ನೈಟ್ ಮಳೆ ಹೊಂಟದಲ್ಲಿ ಮಳೆ ಇಲ್ದಾಗ ಕೊಡಕ್ಕಂತ ಹಾಕಿ ಮನೆಗೆ, ಮನೆಗೆ ನೀರು ಕುಡಿಸ್ ಖಾಲಿ ಮನೆ ಬಿಡು, ಹೊಲಕ್ಕೆ ಹಾಕೋದು ಮನೆಗೆ ಕುಡಿಸು. ಅದು ಕುಂಡಿದ್ದಿಲ್ಲ ನಾಯಿ ಅಂತವನ್ನ ಕುಂತೀನು. ಸುಮ್ಮನಿರು ಜೀವನದೊಳಗೆ ಗಂಧ ಹಚ್ಚಬೇಕು, ನಾಮ ಹಚ್ಚಬೇಕು, ಲಿಂಗ ಕಟ್ಟಬೇಕು, ಇಬ್ಬಂದಿ ಹಚ್ಕೋಬೇಕು, ಮತ್ತು ಮನೆ ಪ್ರಕೃತಿ ಬೈಬೇಕು. ನಿಮ್ಮ ಅಪ್ಪನ ಗುಲಾಮ ನಾಯಿ ಅಂತಂದು ನಾಯಿ ಉಳ್ಕೆ ಹೋಗ್ತೇವೆ. ಹೌ ಇನ್ನು ಮಾಡೋದೇನಿಲ್ಲ, ಎಲ್ಲಿ ಝಾಡು ತಗೊಂಡಿಲ್ಲ, ಎಲ್ಲಿ ಝಾಡು ಹೊಡೆದಿಲ್ಲ, ಎಲ್ಲಿಗೆ ಹುಟ್ಟಿದ ಸಾಯಿ ತನಕ ಹೊಟ್ಟಿಗೆ ತಗೊಂಡು ಕುಂತು 9 ತಿಂಗಳು 10 ತಿಂಗಳು ಹ್ಯಾಂಗೆ ಹಣ್ಣುಗಳು ಇರ್ತಾಳೆ ಹ್ಯಾಂಗೆ ತಗೊಂಡು ಕುಂತೇವೆ. ತಗೊಂಡು ವಿಶ್ವಾಸ ಒಳಗೆ ಹೊರಗೆ ಬರೋಲ್ಲ, ಹೊರಗಿನ ಒಳಗೆ ಡೌರು ಭೂಮಿ ಜಡ ಸತ್ಬೇಕ ಸಾಯದ್ ಭಾಳ ಗುಣ ಬೆಳಕಂದ್ರೆ ಜೀವನದಾಗ ಇರೋದು ಬೇಕಾಗಿಲ್ಲ. ಜೀವನ ಹಿಂಗೆ ಬದುಕಬೇಡ, ಜೀವನ ತಿಳ್ಕೊಂಡು ಬದುಕು, ಜೀವನ ಜಾರತಾಗಿ ಬದುಕು. ಜೀವನ ಜಾರತಾಗಿ ಬಾಳಲ್ಲಾದ್ರೆ ಜೀವನ ಇಲ್ಲದ ಸತ್ಕಂತ ಬತ್ತರದ. ಯಾವ ವ್ಯಕ್ತಿ ಲೋಕದೊಳಗೆ ತಿಳ್ಕೊಂಡು ಈ ಲೋಕದಾಗ ಯಾವ ತಿಳ್ಕೊಂಡು ಜೀವನ ಬಾಳತನೋ ಅದು ಜೀವನ ಹುಟ್ಟಿನ ಸಾರ್ಥಕ. ಯಾವ ವ್ಯಕ್ತಿ ಜೀವನ ತಿಳ್ಕೊಳಾರ್ದ ಬಾಳತನೋ ಜೀವನದ ಹುಟ್ಟಿ ಬಿಡ್ತದ. ಜೀವನದೊಳಗೆ ತಿಳ್ಕೊಬೇಕಾಗ್ಯದ, ಗಾಳಿ ಹುಟ್ಟದ, ನೀವು ತವರ್ಸ್ಕೊಂಬೈತದ. ನಾವು ಯಾವಾಗಲೂ ಪರಮಾತ್ಮಂದ ಧ್ಯಾನ ಮಾಡ್ತಿರ್ಬೇಕು, ಅವ್ನು ಯಾವಾಗ ನಡೆಸ್ತಾ ಇರಬೇಕು. ಅವ್ನ ಉಪಕಾರ ಭಾಳ ನಮ್ಮೆಲ್ಲರ ಮೇಲೆ ಅವ್ನ ಉಪಕಾರ ಮಾಡಂತೆ ಜೀವನ ಚೈತನ್ಯ ಸುರುತ್ತಿದ್ದೇವೆ. ಇದು ಭಾಳ ಇಷ್ಟ ಹೇಳಬೇಕಾಗಿದ್ದು ಇವತ್ತು ಮುಗಿಸ್ತೆ. ಯಾಕಂದ್ಕೇಂದ್ರೆ ಧನ್ಯವಾದ ಸದಾ ಬರ್ತ ಅವನಿಗೆ ಯಾವನೋ ಕೊಡ್ತಾರೆ, 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 ಕೊಡ್ತಾರೆ. ಅವ ಅಮಾನ ಜಗದಾಗ ಹರ ತೀಜ ಅವನೇ ಹಣ ಮತ್ತೇನಿಲ್ಲ. ಅಳು ನಗು ಖುಷಿ ಉಣು ತಿನ್ನು ಎಲ್ಲ ಲೋಕದಾಗ ನೀ ಅರಿವಿ ಪಿರಿವಿ ಬಟ್ಟೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮುತ್ತು ಹೊಳ ಮಕ್ಕಳು ಹೆಂಡತಿ ಗಂಡ ಸಂಪತ್ತು ಸರ್ವೆ ಎಲ್ಲ ಲೋಕದ ಎಲ್ಲ ಅವನೇ ಅವನಿಗೆ ಬಿಟ್ಟು ಯಾನಿಲ್ಲ. ಯಾವಾಗಲೂ ನೀನೇ ಮಾಡಿದ್ರು, ನೀನೇ ಮಾಡಿದ್ದು, ನೀನೇ ಮಾಡಿದ್ದು, ನೀನೇ ಮಾಡಿದ್ದು, ನೀನೇ ಮಾಡಿದ್ದು, ನೀನೇ ಮಾಡಿದ್ದು, ತಪ್ಪಾದ್ರೆ ನೀನೇ ಮಾಡಿದ್ದು, ರೈಟ್ ಮಾಡಿದ್ರೆ ನೀನೇ ಮಾಡಿದ್ವಿ, ಯಾನು ಮಾಡೋ ನೀನೇ ಮಾಡಿದ್ರು, ಕೊಟ್ಟರು ನೀನೇ ಮಾಡಿದ್ವಿ, ಇಜ್ಜತ್ ಕೊಟ್ಟರು ನೀನೇ ಮಾಡಿದ್ವಿ, ಬೇಜತಿ ಮಾಡೋ ನೀನೇ ಮಾಡಿದ್ವಿ, ಯಾನು ಕೊಟ್ಟರು ನೀನೇ ಮಾಡಿದ್ವಿ, ನೀನೇ ಮಾಡಿದ್ವಿ, ನೀನೇ ಮಾಡಿದ್ವಿ. ಸದಾ ಬರೀ ನೀನೇ ಮಾಡಿ ತಿಳ್ಕೊಂಡು ಯಾವಾಗಲೂ ಅವನ ಮೇಲೆ ಇಸ್ಕೋಸಿಕ್ಕೆ ನಾವು ಕಾಲಿಕ್ಕಿ ಈ ಭವಪಾಸ ಆಗೋರಿ, ಭವಪಾರ ಹೋಗರಿ, ಈ ಜನ್ಮ ಶುದ್ಧ ಮಾಡಿ, ಸಿದ್ಧ ಮಾಡ್ರಿ. ಆ ಪರಪಿತ ಪರಮಾತ್ಮ ಪಾಲಿ ಬಿದ್ದು ಉದ್ಧಾರ ಆಗಿ ಜೀವನ ಧನ್ಯ ಆಗಿ ಪ್ರಮುಕ್ತಿ ಪಾಲನಾಗರಿ. ಆ ಲಕ್ಷಾನಂದ ಸಿದ್ಧಲಿಂಗೇಶ್ವರ, ಮೌಟ್ಪುರದ ಲಲಿಂಗೇಶ್ವರ, ಜರುಗಿ ಸಿದ್ಧರಾಮೇಶ್ವರ, ನಮ್ಮೆಲ್ಲರ ಮನೆ ಒಳಗೆ ನಂದಾದೀಪ ಉರಿಲಿ, ಸರ್ವೇ ಜನ ಶುಭನುಭವ ಎಂದ ಎರಡು ಮಾತಿನ ಮಾತು ವಿವರ ಕೊಡ್ತೇನೆ. ಸ್ವಲ್ಪ ಸಮಯದಲ್ಲಿ ಆದ್ಯ ಮುಗಿಸೋಣ. ಶರಣೋ ಶಂಕರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕೀ ಜಯ. ಜಯ ಜನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಾಯ, ಓಂ ನಮಃ ಶಿವಾಯ.